ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಬ್ರ್ಯಾಂಡ್ ಬೆಂಗಳೂರು ಗುಂಡಿಗಳ ತವರೂರು ಆಗ್ಬಿಟ್ಟಿದೆ ಇವಾಗ. ಹಾಗಾಗಿ ಒಂದೇ ಮಳೆಗೆ ಕಿತ್ತು ಬರ್ತಾ ಇದೆ ಪ್ರತಿಷ್ಠಿತ ಏರಿಯಾದ ರಸ್ತೆಗಳೆಲ್ಲ. ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತೀವಿ, ಆದ್ರೆ ರಸ್ತೆಗಳು ಮಾತ್ರ ಬ್ರ್ಯಾಂಡ್ ಬೆಂಗಳೂರಿಗೆ ತಕ್ಕಂತೆ ಇಲ್ಲ. ಒಂದೇ ಮಳೆ ಆಗಿರುವಂತದ್ದು, ಇಂತಹ ಸಂದರ್ಭದಲ್ಲಿ ಪ್ರತಿಷ್ಠಿತ ಏರಿಯಾದ ರಸ್ತೆಗಳೆಲ್ಲವೂ ಕೂಡ ಕಿತ್ಕೊಂಡು ಬರ್ತಾ ಇದೆ. ಬಿಡಿಎ ಕಚೇರಿ ಕೂಗಳತೆ ದೂರದಲ್ಲಿರುವಂತಹ ಕುಮಾರ ಪಾರ್ಕ್ ರಸ್ತೆ, ನಿತ್ಯ ಇದೇ ರಸ್ತೆಯಲ್ಲಿ ಸಂಚಾರ ನಡೆಸಲಿರುವಂತಹ ಜನಪ್ರತಿನಿಧಿಗಳು ಆದರೂ ಕೂಡ ಅವ್ರ ಕಣ್ಣಿಗೆ ಬಿದ್ದಿಲ್ವಾ ಇದೆಲ್ಲ? ರಸ್ತೆ ಗುಂಡಿ ಬಿದ್ದು ತಿಂಗಳಾದ್ರೂ ಕೂಡ ಗುಂಡಿ ಮುಚ್ಚುವಂತಹ ಭಾಗ್ಯ ಸಿಗ್ತಾ ಇಲ್ಲ. ಪ್ರತಿ ವರ್ಷ ರಸ್ತೆ ಡಾಂಬರೀಕರಣ ಅಂತ ಸಾವಿರಾರು ಕೋಟಿ ಖರ್ಚು ಮಾಡ್ತಾರೆ, ಬಟ್ ರಸ್ತೆಗಳು ಮಾತ್ರ ಸರಿಯಿಲ್ಲ. ಕಳಪೆ ಕಾಮಗಾರಿ ಮಾಡಿ ಹಣ ಲೂಟಿ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ನಾವು ಪ್ರತಿ ಬಾರಿಯೂ ಕೂಡ ಇದನ್ನ ಜನರ ಗಮನಕ್ಕೆ ತರುವಂತಹ, ಅಧಿಕಾರಿಗಳ ಗಮನಕ್ಕೆ ತರುವಂತಹ, ರಾಜಕಾರಣಿಗಳ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ಮಾಡ್ತಾನೆ ಇದ್ದೀವಿ. ಮಳೆಗಾಲ ಬಂತು ಅಂದ್ರೆ ಸಾಕು, ರಸ್ತೆ ಗುಂಡಿಗಳೆಲ್ಲವೂ ಕೂಡ ಕಿತ್ಕೊಂಡು ಹೋಗುತ್ತೆ. ನೋಡಿ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಇದು ಕೂಗಳತೆ ದೂರದಲ್ಲಿರುವಂತಹ ಕುಮಾರ ಪಾರ್ಕ್ ರಸ್ತೆ. ಆದ್ರೆ ಈ ರಸ್ತೆ, ಇಲ್ಲಿ ಜನಪ್ರತಿನಿಧಿಗಳು, ರಾಜಕಾರಣಿಗಳು ಎಲ್ಲರೂ ಕೂಡ ಓಡಾಡುವಂತಹ ರಸ್ತೆ, ಈ ರಸ್ತೆನೇ ಸರಿ ಇಲ್ಲ ಅಂತ ಅಂದ್ರೆ ಇನ್ನ ಇವ್ರ ಕಣ್ಣಿಗೆ ಇದೆಲ್ಲ ಬೀಳ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಇನ್ನು ಡಾಂಬರೀಕರಣ ಅಂತ ಸಾವಿರಾರು ಕೋಟಿ ರೂಪಾಯಿ ಖರ್ಚನ್ನ ಮಾಡ್ತಾರೆ, ಆದರೂ ಕೂಡ ಈ ರಸ್ತೆಗಳು ಸರಿ ಇಲ್ಲ, ಲೂಟಿ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಹೇಶ್ ವಾಕ್ ಥ್ರೂ ಮಾಡಿದ್ದಾರೆ, ಬನ್ನಿ ನೋಡೋಣ. ವರ್ಷಕ್ಕೆ ಸಾವಿರಾರು ಕೋಟಿ ಏನು ರಸ್ತೆಗೆ ಡಾಂಬರೀಕರಣಕ್ಕಂತಲೇ ಖರ್ಚು ಮಾಡುವಂಥ BBMP ನಿಜವಾಗ್ಲೂ ಕೂಡ ಒಂದು ರೀತಿಯಲ್ಲಿ ಎಡಬಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಕಳಪೆ ಕಾಮಗಾರಿ, ಕಳಪೆ ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡಿ ಇವತ್ತು ಸಾರ್ವಜನಿಕರ ಅವಗಣನೆಗೆ ಸುತ್ತಾಗಿರುವಂಥದ್ದು. ಈಗಾಗಲೇ ನಾವು ನೋಡ್ತಾ ಇರ್ಬೋದು, ಏನು ಬೆಂಗಳೂರಿನ BDA ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಮುಂದೆ ಇರುವಂಥ ರಸ್ತೆ, ಅಂದರೆ BDA ಕಚೇರಿಯ ಸಮೀಪ ಇರುವಂಥ ರಸ್ತೆ ನೋಡ್ಬೋದು ಯಾವ ರೀತಿ ಇದೆ ಅಂತ. ಅಂದರೆ ಎಲ್ಲೋ ಒಂದು ಕಡೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅನ್ನೋ ಹೆಸರಿಕೊಂಡು ತನ್ನ ಮಡಿಲಲ್ಲಿರುವಂಥ ರಸ್ತೆನೇ ರೆಡಿ ಮಾಡ್ಕೊಳ್ಳದೇ ಇದ್ದರೆ ಈ BDA ಬೇರೆ ಏನು ಮಾಡ್ತದೆ ಅಂದರೆ, ಬೆಂಗಳೂರು ಅಭಿವೃದ್ಧಿ ಮಾಡುತ್ತಾ ಇದ್ದು ನಿಜವಾಗ್ಲೂ ಕೂಡ ನೋಡ್ತಾ ಇರ್ಬೋದು. ಯಾಕಂದರೆ ನೋಡ್ತಾ ಇರ್ಬೋದು ಸುಮಾರು ಅರ್ಧ ಇಂಚು ರಸ್ತೆ ಇರುವಂಥದ್ದು. ಯಾರನ್ನಾದ್ರೂ ಬೆಡಗು ಬಿದ್ದರೆ ನಿಜವಾಗ್ಲೂ ಕೂಡ ತೂಯಿಲರವರು ನಿಜವಾಗ್ಲೂ ಕೂಡ ಒಂದು ಪ್ರಾಣಕ್ಕೆ ಅಪಾಯ ಕೂತ್ ಬರುವಂಥದ್ದು ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು ಏನಿದು ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾ ಕುಮಾರ ಪಾರ್ಕ್ ರಸ್ತೆ, ಕುಮಾರ ಪಾರ್ಕ್ ಶಹಾಪುರಮಲ್ಲಿರುವಂಥ ಕುಮಾರ ಪಾರ್ಕ್ ರಸ್ತೆ ಈ ರೀತಿ ಹಳ್ಳ ಬಿದ್ದಿರೋದು ನಿಜವಾಗ್ಲೂ ಕೂಡ ಒಂದು ರೀತಿಯಲ್ಲಿ BDA ಆಗಿರ್ಬೋದು ಅಥವಾ BBMP ಆಗಿರ್ಬೋದು ನಿಜವಾಗ್ಲೂ ಕೂಡ ಒಂದು ರೀತಿ ದುಸ್ಥಿತಿಗೆ ಬಂದ್ಬಿಟ್ಟಿದೆಯಾ? ಅದರಲ್ಲೂ ಈಗ ಏನೊಂದು DK ಶಿವಕುಮಾರ್ ಅವರು ತಮ್ಮ ಕನಸಿನ ಕೂತು ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೋಗ್ಕರೋದು ನಿಜವಾಗ್ಲೂ ಕೂಡ ಎಲ್ಲೊಂದು ಕಡೆ ಬ್ಯಾಡ್ ಬೆಂಗಳೂರು ಅಂತಲೂ ಕಾಣಿಸ್ತಾ ಇರುವಂಥದ್ದು. ಇಲ್ಲಿ ಅಲ್ಲೇ ಸಾರ್ವಜನಿಕರು ಕೂಡ ತುಂಬ ಜನನೇ ಬೈತಾ ಇರುವಂಥದ್ದು ಅಂದರೆ ಈ ರಸ್ತೆ ಸುಮಾರು 1 ವರ್ಷದಿಂದ ತಾರ ಹಾಕಿರುವಂಥದ್ದು, ತಾರ ನೋಡಿದ್ರೆ ಈಗ ಅಲ್ಲೇ ಕಿತ್ಕೊಂಬಂದಿರುವಂಥದ್ದು. ಕಳೆದ 1 ವಾರ ಸುರಿದ ಮಳೆಗೆ ಈ ರೀತಿ ಆಗಿದೆ ಅಂದರೆ ಮುಂದಿನ ದಿನಗಳಲ್ಲಿ ಬೆಂಗಳೂರು ಭವಿಷ್ಯ ಏನಾಗುವಂಥದ್ದು ಕೂಡ ಜನ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಯಾಕಂದರೆ ಇಲ್ಲಿ ನೋಡ್ತಾ ಇರ್ಬೋದು ಸುಮಾರು ಒಂದು ಅಶುದ್ಧ ರಸ್ತೆಯನ್ನು ಕೂಡ ಆಗಲೇ 1 ವಾರದಿಂದ ಕೂಡ ಕಿತ್ತೋಗಿದೆ. BDA ಅಧಿಕಾರಿಗಳು ದಿನ ಇದೇ ರೀತಿಯಲ್ಲಿ ರೋಡಲ್ಲಿ ಓಡಾಡ್ತಾರೆ. ಇನ್ನು ಕೆಲವು ಮಿನಿಸ್ಟ್ರಿಗಳು ಕೂಡ ಏನೋ ಸದಾಶಿವ ನಗರಕ್ಕೆ ಹೋಗ್ಬೇಕಂದ್ರೆ ಲಿಂಕ್ ರಸ್ತೆ ಇದು, ಈ ರಸ್ತೆಯಲ್ಲಿ ಕೂಡ ಪ್ರಯಾಣ ಮಾಡ್ತಾರೆ, ಆದರೆ ಇವತ್ತು ಒಬ್ಬರು ಕೂಡ ಇದ್ರ ಬಗ್ಗೆ ಗಮನ ಇತ್ತಿಲ್ಲ ಅಂದ್ರೆ ನೋಡ್ತಾ ಇರ್ಬೋದು ನಾವು ಏನು ಸುಮಾರು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅರ್ಧ ಅಡಿ ಕಿತ್ಕೊಂಡ್ಬಂದಿರೋದು ಮಳೆಯಲ್ಲಿ, ಅಂದ್ರೆ ಈ ಕಾಂಕ್ರೀಟ್ ಗರೋಡ ಈ ರೀತಿ ಕಿತ್ಕೊಂಡ್ಬಂದ್ರೆ ಬೇರೆ ಕಡೆ ಯಾವ ರೀತಿ ಆಗ್ಬೋದು ಅಂತ ಕೂಡ ನೋಡ್ತಾ ಇರ್ಬೋದು. ಅಂದರೆ ಎಲ್ಲ ಒಂದು ಕಡೆ ನಿಜವಾಗ್ಲೂ ಕೂಡ ಇಲ್ಲಿ ಸಾವಿರಾರು ಗಾಡಿಗಳು ದಿನನಿತ್ಯ ಪ್ರಯಾಣ ಮಾಡುತ್ತೆ. ಒಂದು ರೀತಿಯಲ್ಲಿ BDAಯಿಂದ ಶಿವಾಜಿಪುರಂಗೆ ಒಂದು ಲಿಂಕ್ ರಸ್ತೆ ಅಂತಲೇ ಹೇಳ್ಬೋದು. ಈ ರಸ್ತೆ ಈ ರೀತಿ ಬಂದಿರೋದು ನಿಜವಾಗ್ಲೂ ಕೂಡ ಜನಕ್ಕೆ ಒಂದು ರೀತಿಯಲ್ಲಿ ಭಯದಿರುವ ವಾತಾವರಣ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ನಾಗೇಶ್ ಜೊತೆ ಮಹೇಶ್ ವಿಸ್ತಾರ ನ್ಯೂಸ್ ಬೆಂಗಳೂರು. ಪ್ರತಿನಿತ್ಯ ವರದಿಯನ್ನ ಮಾಡಿದ್ರೂ ಕೂಡ ಎಚ್ಚೆತ್ತುಕೊಳ್ತಾ ಇಲ್ಲ ರಾಜ್ಯ ಸರ್ಕಾರ. ರಾಜಧಾನಿಯ ನೆಲಗದರನ ಹಳ್ಳಿ ಮುಖ್ಯ ರಸ್ತೆಯಲ್ಲಿ ಗುಂಡಿಮಯ ಆಗೋಗಿದೆ. ನೆಲಗದರನ ಹಳ್ಳಿಯ ಒಂದು ರಸ್ತೆಗಳನ್ನ ಗಮನಿಸಿದ್ರೆ ಕಂಪ್ಲೀಟ್ ಆಗಿ ಗುಂಡಿಮಯ ಆಗೋಗಿದೆ. ಸರ್ಕಾರವು ಕೂಡ ಸೈಲೆಂಟ್ ಆಗೋಗಿದೆ, ಪಾಲಿಕೆ ಅಧಿಕಾರಿಗಳು ಕೂಡ ಸೈಲೆಂಟ್ ಆಗಿದ್ದಾರೆ. ಒಂದಲ್ಲ ಎರಡಲ್ಲ 4 ವರ್ಷಗಳಿಂದ ರಸ್ತೆ ಸಮಸ್ಯೆ ಇದ್ರೂ ಕೂಡ ನಿರ್ಲಕ್ಷ್ಯ ಕಂಡು ಬರ್ತಾ ಇದೆ. ರಸ್ತೆ 60 ಅಡಿ ಇದ್ರೂ ವಾಹನಗಳು 15 ಅಡಿಯಲ್ಲೇ ಚಲಿಸಬೇಕು. ಕೂಡಲೇ ರಸ್ತೆ ಸರಿಪಡಿಸುವಂತೆ ಸ್ಥಳೀಯರಿಂದ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಪ್ರತಿನಿತ್ಯ ವರದಿ ಮಾಡ್ತಾ ಇದ್ದೀವಿ, ಪ್ರತಿನಿತ್ಯ ಕೂಡ ಈ ರಸ್ತೆ ವ್ಯವಸ್ಥೆಯ ಬಗ್ಗೆ ಜನರ ಗಮನಕ್ಕೆ, ಪ್ರತಿನಿಧಿಗಳ ಗಮನಕ್ಕೆ, ಅಧಿಕಾರಿಗಳ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ವಿಸ್ತಾರ ನ್ಯೂಸ್ ಮಾಡ್ತಾ ಇದೆ. ಆದರೂ ಕೂಡ ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ನೋಡಿ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಇದು ನೆಲಗದರನ ಹಳ್ಳಿಯ ಒಂದು ರಸ್ತೆಯ ವ್ಯವಸ್ಥೆ. ಮುಖ್ಯ ರಸ್ತೆ ಅಂತ ಹೇಳ್ತೀವಿ, HMT ಹುಡುಗೋಗಂಥ ಜಾಗ ಇದು, BDA ಹುಡುಗೋಗಂಥ ಜಾಗ. ಹೆಚ್ಚು ಕಮ್ಮಿ 4 ವರ್ಷದ ಮೇಲಾಯ್ತು ಇದು ರೋಡ್ ಕಿತ್ತಾಕಿ. ಆ ಬಿಡದೆ ಬಿಡಿದು ಮಾಡಲಿಕ್ಕೆ 2 ವರ್ಷ ಟೈಮ್ ತೊಗೊಂಡ್ರೆ ಹಿಂದಿನ ಶಾಸಕರು.
ಈಗ ನೆಕ್ಸ್ಟ್ ಫಾಸ್ಟಾಗಿ ಮಾಡ್ತೀವಿ ಅಂದರೆ ಪಂಡಿಲ್ಲ ಅದಿಲ್ಲ ಅಂತೇಳಿ ಈಗಾಗಲೇ 3 ವರ್ಷ ಆಗಿದೆ. ಇವರು ಈ ಶಾಸಕರು ಬಂದು 1 ವರ್ಷ ಆದಮೇಲೆ ಸ್ವಲ್ಪ ಫಾಸ್ಟ್ ಮಾಡಿದ್ದಾರೆ. ಇವಾಗ ಅಂದರೆ ಬಿಡ್ಜ್ ಆಗಿದೆ, ಬಿಡ್ಜನ್ನ ಅದು ಮೆಟ್ರೋದವ್ರಿಗೆ ಕೊಟ್ಟು ಫಾಸ್ಟ್ ಮಾಡಿದ್ದಾರೆ. ಬಿಡ್ಜ್ ಮಾಡಲಿಕ್ಕೆ 5 ವರ್ಷ, 3 ವರ್ಷ ಆಯಿತು. ಬಿಡ್ಜ್ ಮಾಡಿ ಆ ಪಾಸ್ ಮಾಡಲಿಕ್ಕೆ 2 ವರ್ಷ, 2.5 ವರ್ಷ ತೊಗೊಂಡಿದ್ದಾರೆ. ಇನ್ನೂ 1 ವರ್ಷ ತಗೋತಾರೆ ಇವರಿಗೆ ಮಾಡಲಿಲ್ಲ ಅಂದರೆ ಗೌರ್ಮೆಂಟರು. ಈ ಗೌರ್ಮೆಂಟಲ್ಲಿ ಯಾವ ಅಧಿಕಾರಿಗಳು ಮಾತು ಕೇಳಲ್ಲ ಇಲ್ಲಿ, ಖಂಡಿತ ಆಗಲ್ಲ. ಮೊನ್ನೆ ಯಾರೋ ಒಬ್ಬರು ಸತ್ತೋಗಿದ್ದಾರೆ ಇಲ್ಲಿ, ಮೊನ್ನೆ ಯಾರೋ ಬ್ಯಾಂಕರ್ ಒಬ್ಬರು ತೀರೋಗಿದ್ದಾರೆ ಮಾಡಿ ಆಕ್ಸಿಡೆಂಟ್ ಆಗಿ. ಮನುಷ್ಯ ವ್ಯಾಪಾರ ಮಾಡೋಕ್ಕಾಗ್ತಲ್ಲ ಅಕ್ಕಪಕ್ಕದವರು. ಈಗ 60 ಅಡಿ ಮಾಡಿದ್ರೆ 60 ಅಡಿ ಮಾಡ್ತೀವಿ ಅಂತ ಮಾಡಿದ್ದಾರೆ. ಈಗ 60 ಅಡಿ ಸ್ಯಾಂಕ್ಷನ್ ಮಾಡಿದ್ದಾರೆ, ಅದರಲ್ಲಿ 30 ಅಡಿ ಹೊರಟೋಗಿದ್ದೀನಿ, 30 ಅಡಿ ಐತೆ. ಅದರಲ್ಲೂ ಆಟೋದವ್ರದ್ದು ಸಮಸ್ಯೆ ತುಂಬ ಇದೆ, ಗಾಡಿಗಳು ಓಡಾಡೋಕ್ಕಾಗಲ್ಲ ಇಲ್ಲಿ. ಬಿಡ್ಜು ಅರ್ಧಕ್ಕರ್ಧ ನಿಲ್ಲಿಸಿದಾರೆ, ಈಗ ಬಿಡ್ಜ್ ಇನ್ನೂ ಆಗಿಲ್ಲ. ಬಿಡ್ಜ್ ಆಗಬೇಕು ಅಂದರೆ ಬಿಡ್ಜ್ ಆದಮೇಲೆ ಸಮಸ್ಯೆ ಬಗೆಹರಿಬೇಕು, ಆಮೇಲೆ ಆಗಬೇಕು. ಅಧಿಕಾರಿ BWS ಅಧಿಕಾರಿಗಳಿಗೆ ಕೆಲಸನ ಮುಗಿಸ್ಬೇಕು ಬೇಗ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.